ಶ್ರೀ ಗುರುಭ್ಯೋ ನಮಃ ಹರಿ ಓಮ ಜಲಜೇಷ್ಠನಾರಗದೀಶ ಪದಾಶ್ರಯ ಜಗತೀತಲ ವಿಖ್ಯಾತ ಜಗನ್ನಥಗುರು ಭಜೆ ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿಸ್ಪಾಲುಬಿ ಶ್ರೀಮತ್ಸತ್ಮತೀರ್ಥಾರ್ಯನ್ ವಂದೇ ವಿದ್ಯಾ ಗುರುನ್ ಮಮ ಇವತ್ತಿನ ದಿನ ಸಾರದ ಕೊನೆಯ ಸಧಿ ಮೂವತ್ತೆರಡನೇ ಕಕ್ಷಾ ತಾರತಮ್ಯ ಸಂಧಿಯಲ್ಲಿ ನಲವತ್ತು ನಲವತ್ತೊಂದು ಮತ್ತು ನಲವತ್ತೆರಡನೆಯ ಪದ್ಯಗಳ ಪಾಠವನ್ನು ತಿಳಿಯೋಣ ನಲವತ್ತನೆಯ ಪದ್ಯದಲ್ಲಿ ಜಗನ್ನಾಥದಾಸರು ಕೃಷ್ಣಾವತಾರದಲ್ಲಿ ಭಗವಂತನ ತಾಯಿಯರು ಅಂತನಿಸಿಕೊಂಡ ಭಾಗ್ಯವನ್ನು ಪಡೆದಿರತಕ್ಕಂಥ ದೇವಕಿ ಮತ್ತು ಯಶೋದೆಯರ ಸ್ತೋತ್ರವನ್ನು ಮಾಡಿಕೊಡ್ತಾ ಇದ್ದಾರೆ ಒಬ್ಬಳು ಹಡೆದ ಅಂತ ಪ್ರಸಿದ್ಧಳಾದರೆ ಇನ್ನೊಬ್ಬಳು ಸಾಕು ತಾಯಿ ಅಂತ ಪ್ರಸಿದ್ಧಳಾದವಳು ಅಂತ ಭಗವಂತನಿಗೆ ಜನನ ಮರಣಗಳೇ ಇಲ್ಲ ಆ ಭಗವಂತ ಅಜ ಆದರೂ ಕೂಡ ತಾಯಿ ಭಾಗ್ಯವನ್ನು ಕೊಟ್ಟವಳು ಭಗವಂತ ಕೊಟ್ಟಿದ್ದಾನೆ ಇಬ್ಬರು ಮಹನೀಯರಿಗೆ ದೇವಕಿ ಮತ್ತು ಯಶೋದೆಯರು ದೇವಕಿಯ ಪಾತ್ರ ಯಶೋದೆಯ ಪಾತ್ರವನ್ನು ಸರಿಯಾಗಿ ನಾವು ಮಹಾಭಾರತವನ್ನು ನೋಡಿ ಆಚಾರ್ಯರ ಮಹಾಭಾರತ ನಿರ್ಣಯಕ್ಕನುಗುಣವಾಗಿ ನಾವು ಚಿಂತನೆ ಮಾಡಬೇಕು ಅವರಿಬ್ಬರನ್ನು ನಾವು ಪ್ರತಿನಿತ್ಯ ಸ್ಮರಣೆ ಮಾಡಿದರೆ ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಸತ್ಪುತ್ರರು ಬಾಲಕೃಷ್ಣನ ಸನ್ನಿಧಾನ ಇರತಕ್ಕಂಥ ಸತ್ಪುತ್ರರು ನಮಗೆ ಹುಟ್ಟಿ ಬರತಾರೆ ಅಂತ ಫಲಶ್ರುತಿಯಲ್ಲಿ ಹೇಳಿದ್ದುಂಟು ದೇವಕಿ ಯಶೋದೆಯರ ಪ್ರಾರ್ಥನೆಯನ್ನು ಜಗನ್ನಾಥದಾಸರು ಮಾಡ್ತಾ ಇದ್ದ ನೋಡಿ ಸಿರಿಂಚಾದ್ಯರ ಮನಕ್ಕೆ ನಿಲುಕ ಕಾಲಕ್ಕೆ ಜನನ ರಹಿತನ್ನ ತಾವಲ್ಲಿ ಸಿ ಮಗ್ಗನೆಂದು ಮುದ್ದಿಸಿ ಲೀಲೆಗಳ ನೋಳ್ಪ ದೇವಕಿಗೆ ವಂದಿಪೆ ಯಶೋದಾ ದೇವಿಗೆ ಆ ನಮಿಸುವೆನು ಬಿಡದೆ ಕೃಪಾವಲೋಕನದಿಂದ ಸಲಹೂದೆಮ್ಮ ಸಂತತಿಯ ಬಹಳ ಚೆನ್ನಾಗಿ ಜಗನ್ನಾಥದಾಸರು ಸುಂದರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನೋಡಿ ಶ್ರೀ ಮನಕೆ ನಿಲುಕ ಅವಕಾಲಕ್ಕೆ ಶ್ರೀ ವಿರಿಂಚಾದಿಗಳು ಅಂದ್ರೆ ಲಕ್ಷ್ಮೀದೇವಿ ಬ್ರಹ್ಮಾದಿ ಸರ್ವಜ್ಞರಾದ ಎಲ್ಲ ದೇವತೆಗಳ ಮನಸ್ಸಿಗೆ ಯಾವ ಕಾಲದಲ್ಲಿಯೂ ಕೂಡ ಪೂರ್ಣವಾಗಿ ತಿಳಿಯಲಿಕ್ಕಾಗದೇ ಇರತಕ್ಕಂತಹ ಭಗವಂತ ಪಾಚಾಮ ಗೋಚರನಾದವನು ಆದ್ದರಿಂದ ಲಕ್ಷ್ಮೀದೇವಿ ಸರ್ವಜ್ಞನಾದ ಬ್ರಹ್ಮಾದಿ ದೇವತೆಗಳೂ ಸಹಿತ ಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯವಿಲ್ಲ ಶ್ರೀ ಮನಕೆ ಲಕ್ಷ್ಮೀ ಬ್ರಹ್ಮಾದಿಗಳ ಮನಸ್ಸಿಗೂ ಆವಕಾಲಕ್ಕೆ ನಿಲುಕ ಅಂದ್ರೆ ಪೂರ್ಣವಾಗಿ ನಿಲುಕದೇ ಇದ್ದವನು ಸಾಕಲ್ಲೇನು ತಿಳಿಯದೇ ಇದ್ದವನು ಭಗವಂತ ಮತ್ತು ಜನನ ರಹಿತನ ಜನ್ಮವೇ ಇಲ್ಲದೆ ಇರತಕ್ಕಂತಹ ಹುಟ್ಟೇ ಇಲ್ಲದೆ ಇರತಕ್ಕಂತಹ ಆ ಕೃಷ್ಣ ಪರಮಾತ್ಮನನ್ನ ತಾನು ಒಲಿಸಿಕೊಂಡು ಈ ಕೃಷ್ಣ ನನಮಗ ಅಂತ ಮುದ್ದಿಸಿ ಆ ಕೃಷ್ಣ ಪರಮಾತ್ಮನ ದಿವ್ಯ ಬಾಲಲೀಲೆಗಳನ್ನ ನೋಡತಕ್ಕಂತಹ ದೇವಕಿಗೆ ಒಂದಿಪೆ ದೇವಕಿಯ ಜೊತೆಗೆ ಯಶೋದಾದೇವಿಗೆ ಅನಮಿಸುವೆನು ಯಶೋದಾದೇವಿಯರಿಗೂ ಕೂಡ ನಾನು ಭಕ್ತಿಯಿಂದ ನಮಸ್ಕಾರ ಮಾಡುತ್ತೇನೆ ದೇವಕಿ ಯಶೋಧೆಯರಿಬ್ಬರೂ ಕೂಡ ಕೃಪಾವಲೋಕನದಿಂದ ಕೃಪೆ ಮಾಡಿ ತಮ್ಮ ಕೃಪಾದೃಷ್ಟಿಯನ್ನು ನಮ್ಮ ಮೇಲೆ ಬೀರಿ ಎಮ್ಮ ಸಂತತಿಯ ಸಲಹುವುದು ನಮ್ಮ ಸಂತತಿಯನ್ನ ನಮ್ಮ ವಂಶವನ್ನ ಅವರು ರಕ್ಷಣೆ ಮಾಡಲಿ ನಮ್ಮ ಸಂತಾನವನ್ನ ಅವರು ರಕ್ಷಣೆ ಮಾಡಲಿ ಭಗವದ್ ಅವತಾರಿ ಸರ್ವೋತ್ತಮನಾದ ಸಚ್ಚಿದಾನಂದ ಮೂರ್ತಿ ಜನ್ಮರಹಿತನಾದ ಶ್ರೀಹರಿಯನ್ನೇ ಮಗನನ್ನಾಗಿ ಪಡೆದ ಭಾಗ್ಯವಂತರಾದ ದೇವಕಿ ಯಶೋದೆಯರು ನಮ್ಮ ಸಂತತಿಯನ್ನು ರಕ್ಷಣೆ ಮಾಡಲಿ ಅದಕ್ಕಾಗಿ ನಾನು ಅವರಿಗೆ ನಮಸ್ಕಾರ ಮಾಡುತ್ತೇನೆ ಅಂತ ಜಗನ್ನಾಥದಾಸರು ಬಹಳ ಸುಂದರವಾಗಿ ಪ್ರಾರ್ಥನೆ ಮಾಡ್ತಾರೆ ನೋಡಿ ಅಂದರೆ ಕೃಷ್ಣ ರೂಪದ ಭಗವಂತನನ್ನ ಮಗಾಂತ ಪಡೆದ ಭಾಗ್ಯ ದೇವಕಿಗೆ ಆದರೆ ಮಗಾಂತ ಆಡಿಸಿದ ಭಾಗ್ಯ ಯಶೋದೆಯರಿಗೆ ಇಬ್ಬರನ್ನೂ ಕೂಡ ಒಂದೇ ಪದ್ಯದಲ್ಲಿ ಜಗನ್ನಾಥದಾಸರು ಸ್ತೋತ್ರ ಮಾಡುತ್ತಾ ಇದ್ದಾರೆ ಜೊತೆಗೆ ವಿಶೇಷ ಅಂದರೆ ಇವರಿಬ್ಬರಲ್ಲಿ ದೇವಕೀ ದೇವಿ ಶ್ರೇಷ್ಠ ದೇವಕೀ ದೇವಿಯರು ಮೂಲ ರೂಪದಲ್ಲಿ ಅದಿತಿ ದೇವಿಯರು ಕಶ್ಯಪುರ ಹೆಂಡತಿಯವಳು ಅವಳು ಯಶೋಧಾದೇವಿ ಅಷ್ಟ ವಸುಗಳಲ್ಲಿ ದ್ರೋಣ ಎಂಬ ಒಬ್ಬ ವಸುವಿನ ಹೆಂಡತಿ ಧರಾ ಅಂತ ಕರೀತಾ ಇದ್ದಾರೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಮಧ್ವರು ಇದನ್ನು ಸ್ಪಷ್ಟ ಮಾಡಿ ಕೊಡ್ತಾ ಇದ್ದಾರೆ ದ್ರೋಣ ಎಂಬ ವಸುವಿನ ಹೆಂಡತಿ ಧರೆ ಧರಾದೇವಿ ಅಂತ ಅವಳ ಅವತಾರವೇ ಮಹಾಭಾರತದ ಯಶೋಧಾದೇವಿಯರು ಆ ಯಶೋಧನೆ ಮುಂದೆ ಬಕುಲೆ ಆದಲು ಅಂತ ಶ್ರೀನಿವಾಸ ಕಲ್ಯಾಣದಲ್ಲಿ ನಾವು ಕಥೆಯನ್ನು ಕೇಳೋದುಂಟು ಅಂದ್ರೆ ನೋಡಿ ಸರ್ವೋತ್ತಮನಾದ ಜನ್ಮರಹಿತನಾದ ಭಗವಂತನನ್ನು ನಮ್ಮ ಅಂತ ತಿಳಿದು ಮುದ್ದಿಸಿ ಅವರು ಆಡಿಸ್ತಾರೆ ಭಗವಂತನ ಬಾಲರೀಲೆಗಳನ್ನು ನೋಡ್ತಾರೆ ಏನು ಸುಕೃತವ್ವ ಮಾಡಿದೊಳ ಯಶೋಧೆ ಅಂತ ದಾಸರು ಹೇಳಿದ್ದುಂಟಲ್ಲ ಆ ರೀತಿ ಅವರನ್ನು ನಾವು ಶ್ರದ್ಧಾಭಕ್ತಿಯಿಂದ ಚಿಂತನೆ ಮಾಡಿ ಸ್ಮರಣೆ ಮಾಡಿ ಅವರಿಗೆ ನಾವು ನಮಸ್ಕಾರ ಮಾಡಿದಾಗ ನಮ್ಮ ಸಂತತಿ ನಮ್ಮ ವಂಶ ಅವಿಚ್ಛಿನ್ನವಾಗಿ ಬೆಳೆಯುತ್ತದೆ ನಮ್ಮ ವಂಶಾಭಿವೃದ್ಧಿ ಆಗುತ್ತದೆ ಎಂಬ ನಿಟ್ಟಿನಲ್ಲಿ ಜಗನ್ನಾಥದಾಸರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇನ್ನೊಮ್ಮೆ ಶ್ರದ್ಧಾರ್ಥರು ನೋಡೋಣ ಶ್ರೀ ಮನಕೆ ಲಕ್ಷ್ಮಿ ಮತ್ತು ಬ್ರಹ್ಮಾದಿ ದೇವತೆಗಳ ಮನಸ್ಸಿಗೂ ಕೂಡ ಕಾಲಕ್ಕೆ ಯಾವ ಕಾಲದಲ್ಲಿಯೂ ಕೂಡ ನೀ ಲೋಕ ಪೂರ್ಣವಾಗಿ ಗೋಚರಿಸದೆ ಇರತಕ್ಕಂಥ ಸಾಕಲ್ಯನ ತಿಳಿಯಲಿಕ್ಕಾಗದೇ ಇರತಕ್ಕಂತಹ ಜನನರಹಿತನ ಜನ್ಮರಹಿತನಾದ ಹುಟ್ಟೇ ಇಲ್ಲದೇ ಇರತಕ್ಕಂಥ ಭಗವಂತನನ್ನ ತಾ ಒಲಿಸಿಕೊಂಡು ಈ ದೇವಕಿ ಯಶೋಧೆಯರು ತಾವು ಒಲಿಸಿಕೊಂಡು ಮಗನೆಂದು ಮುದ್ದಿಸಿ ಶ್ರೀಕೃಷ್ಣ ಪರಮಾತ್ಮ ನಮ್ಮ ಮಗ ಅಂತ ಭಗವಂತನನ್ನು ಮುದ್ದಾಡ್ತಾರೆ ಲೀಲೆಗಳನ್ನು ಅಲ್ಪ ಆ ಭಗವಂತನ ದಿವ್ಯವಾದ ಲೀಲೆಗಳನ್ನ ಅವರು ನೋಡ್ತಾರೆ ಏನು ಧನ್ಯಳೋ ಲಕ್ಷ್ಮಿ ಹಂತ ಮಾನ್ಯಳು ಲಕ್ಷ್ಮೀದೇವಿ ಹೇಳಿದ್ದುಂಟು ಇಲ್ಲಿ ಏನು ಧನ್ಯರು ಎಂತಹ ಮಾನ್ಯರು ದೇವಕಿ ಯಶೋಧೆಯರು ಏನು ಸುಕೃತವೋ ಮಾಡಿದಳು ಯಶೋಧೆ ಇಂತಹ ದೇವಕಿಗೆ ವಂದಿತೆ ಜೊತೆಗೆ ಯಶೋಧಾದೇವಿಗೆ ದೇವಿಗೆ ಆನಮಿಸುವೆನು ಅನಮಿಸುವೆನು ದೇವಿಗೂ ಕೂಡ ನಾನು ಭಕ್ತಿಯಿಂದ ನಮಸ್ಕಾರ ಮಾಡ್ತೇನೆ ಇವರಿಬ್ಬರು ನಮ್ಮನ್ನ ಬಿಡದೇನೆ ತಮ್ಮ ಕೃಪಾವಲೋಕನದಿಂದ ತಮ್ಮ ಕೃಪಾದೃಷ್ಟಿಯಿಂದ ತಮ್ಮ ಕರುಣಾದೃಷ್ಟಿಯಿಂದ ಎಮ್ಮ ಸಂತತಿಯ ಸಲಹುವುದು ನಮ್ಮ ಸಂತತಿಯನ್ನವರು ಸಲಹಲಿ ರಕ್ಷಣೆ ಮಾಡಲಿ ವಿಶೇಷವಾಗಿ ನಮ್ಮ ವಂಶಾಭಿವೃದ್ಧಿಯಾಗುವಂತೆ ಅನುಗ್ರಹ ಮಾಡಲಿ ಅಂತ ಜಗನ್ನಾಥದಾಸರು ದೇವಕಿಯ ಶೋಧೆಯರಲ್ಲಿ ಪ್ರಾರ್ಥನೆ ಮಾಡುತ್ತಾರೆ ನಾವು ಪ್ರತಿನಿತ್ಯ ದೇವಕಿಯ ಶೋದಯರ ಪ್ರಾರ್ಥನೆಯನ್ನು ಮಾಡಿ ವಿಶೇಷವಾಗಿ ನಮ್ಮ ಸಂತತಿಯ ರಕ್ಷಣೆ ನಮ್ಮ ವಂಶಾಭಿವೃದ್ಧಿಯಾಗಲಿ ಅಂತ ಭಕ್ತಿಯಿಂದ ಅವರ ಪ್ರಾರ್ಥನೆ ಮಾಡ್ತಾ ಈ ಪದ್ಯವನ್ನು ಇನ್ನೊಮ್ಮೆ ಪಠನೆ ಮಾಡೋಣ ಶ್ರೀ ವೀರಿಂಚಾದ್ಯರ ಮನಕ್ಕೆ ನಿಲುಕಾವಕಾಲಕ್ಕೆ ಜನನರಹಿತನ ತಾವಲ್ಲಿ ಸಿ ಮಗನೆಂದು ಮುದ್ದಿಸಿ ಲೀಲೆಗಳ ದೇವಕಿಗೆ ಒಂದಿಪೆ ಯಶೋದೇವಿಗೆ ಆ ನಮಿಸುವೆಯನ್ನು ಬಿಡದೆ ಕೃಪಾವಲೋಕನದಿಂದ ಸದ ಹೋದು ಯಮ್ಮ ಸಂತತಿಯ ಮುಂದೆ ನೋಡಿ ಅನಿರುದ್ಧನ ಹೆಂಡತಿ ಉಷಾದೇವಿಯರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಭಗವಂತನ ನಾಮಗಳಿಗೆ ಅಭಿಮಾನಿಯಾದ ಬಳು ಉಷಾದೇವಿಯನ್ನ ಪ್ರಾರ್ಥನೆ ಮಾಡಿ ಅನಿರುದ್ಧನ ಹೆಂಡತಿ ಉಷಾದೇವಿಯರು ಒಬ್ಬರು ಇಲ್ಲಿ ಪ್ರಾರ್ಥನೆ ಮಾಡುವ ಉಷಾದೇವಿಯರು ಅಂತಂದ್ರೆ ಅಶ್ವಿನಿ ದೇವತೆಗಳ ಹೆಂಡತಿಯರಾದ ಉಷಾದೇವಿಯರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇನ್ನೊಮ್ಮೆ ನಲವತ್ತೊಂದನೇ ಪದ್ಯವನ್ನು ಮೊದಲು ನೋಡೋಣ ಪಾಮರರನ ಪವಿತ್ರ ಗೈಸುವ ಶ್ರೀ ಮುಕುಂದನ ವಿಮಲ ಮಂಗಲ ಭಿಮಾನಿಯಾದ ಉಷಾಖ್ಯ ದೇವಿಯರು ಭೂಮಿಯೊಳಗುಳ್ಳ ಅಖಿಲ ಸಜ್ಜನರಿಗೆ ಅಖಿಲ ಸಜ್ಜನರ ಆ ಅಳಿದು ಸಲಹಲಿ ದುಸಲಹಲಿ ಅಮರುತ್ವಾನ್ಮನಯ ವೈದ್ಯರ ರಮಣಿ ಪ್ರತಿದಿನದಿ ನಾನು ಹಿಂದೆ ಹೇಳಿದಂತೆ ಅನಿರುದ್ಧನ ಹೆಂಡತಿ ಉಷಾದೇವಿಯರನ್ನ ಹಿಂದೆ ಪ್ರಾರ್ಥನೆ ಮಾಡಿ ಆಯಿತು ಇಲ್ಲಿ ಪ್ರಾರ್ಥನೆ ಮಾಡುವ ಉಷಾದೇವಿಯರು ಅಂತಂದ್ರೆ ಭಗವಂತನ ನಾಮಾಭಿಮಾನಿ ದೇವತೆ ಅಶ್ವಿನಿ ದೇವತೆಗಳ ಹೆಂಡತಿಯಾದ ಉಷಾದೇವಿಯರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಏನು ಅಶ್ವಿನಿಗಳ ಹೆಂಡತಿಯಾದ ಉಷಾದೇವಿಯರ ಮಹತ್ವ ನೋಡಿ ಪಾಮರರನ ಪವಿತ್ರಗೈಸುವ ಎಲ್ಲ ತಾಮರರನ್ನೂ ಕೂಡ ಪವಿತ್ರೀಕರಿಸ್ತಕ್ಕಂಥ ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ ಪರಮ ಮಂಗಲ ಮೂರ್ತಿ ಭಗವಂತ ಭಗವಂತ ಮಾತ್ರ ಮಂಗಲಮಯನಾದವನಲ್ಲ ಭಗವಂತ ನಾಮಗಳ ಭಗವಂತನ ನಾಮಗಳೇ ಮಂಗಲಮಯ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕೋ ದಾಸರು ಹೇಳಿದ ಹಾಗೆ ಆ ಪವಿತ್ರ ಪವಿತ್ರಗೈಸುವ ಶ್ರೀಮುಕುಂದನ ವಿಮಲ ಮಂಗಲ ನಾಮಗಳಿಗಭಿಮಾನಿಯಾದ ಉಷಾಖ್ಯ ದೇವಿಯರು ಪಾಮರರನ್ನ ಪವಿತ್ರೀಕರಿಸ್ತಕ್ಕಂಥ ಶ್ರೀಮುಕುಂದನ ಆ ವಿಮಲ ಅತ್ಯಂತ ನಿರ್ಮಲವಾದ ಮಂಗಲಗಳ ಮಂಗಲಮಯವಾಗಿರತಕ್ಕಂತಹ ನಾಮಗಳಿಗೆ ಅಭಿಮಾನಿಯಾದ ಉಷಾಖ್ಯ ದೇವಿಯರು ಉಷಾದೇವಿಯರು ಭೂಮಿಯೊಳಗುಳ್ಳ ಭೂಮಿಯೊಳಗಿರತಕ್ಕಂಥ ಅಖಿಲ ಸಜ್ಜನರ ಆ ಮಯಾದಿಗಳ ಹಳ್ಳಿದು ಆ ಅಂದ್ರೆ ರೋಗಗಳು ಎಲ್ಲ ಸಜ್ಜನರ ರೋಗಗಳನ್ನ ಪರಿಹಾರ ಮಾಡಿ ಹೇಳ್ತಾ ಇದ್ದಾರೆ ಸದಹಲಿ ನಮ್ಮನ್ನ ಪಾಲಿಸಲಿ ರಕ್ಷಣೆ ಮಾಡಲಿ ಆ ಮರುತ್ವಾನ್ ಮನೆಯ ವೈದ್ಯರಮಣಿ ಪ್ರತಿದಿನದ್ದಿ ಆ ಮರುತ್ಮಾನ್ ಮನೆಯ ವೈದ್ಯರ ನೋಡಿ ಮರುತ್ಮಾನ್ ಅಂತಂದ್ರೆ ಇಂದ್ರದೇ ಮರುತ್ಮಾನ್ ಮನೆಯ ವೈದ್ಯರು ಮರುತ್ಮಾನ್ ಅಂದ್ರೆ ಇಂದ್ರದೇವರು ಇಂದ್ರದೇವರ ಮನೆ ಅಂದ್ರೆ ಸ್ವರ್ಗಲೋಕ ಅಂತ ಅಭಿಪ್ರಾಯ ಮರುತ್ಮಾನ್ ಮನೆಯ ವೈದ್ಯರ ಸ್ವರ್ಗಲೋಕದ ವೈದ್ಯರು ಅಂದ್ರೆ ಅಶ್ವಿನಿ ದೇವತೆಗಳು ಮರುತ್ಮಾನ್ ಮನೆಯ ವೈದ್ಯರ ಆ ಸ್ವರ್ಗಲೋಕದ ವೈದ್ಯರಾದ ಅಶ್ವಿನಿ ದೇವತೆಗಳ ರಮಣಿ ಈ ಉಷಾದೇವಿಯರು ಪ್ರತಿದಿನದಿ ಆ ಉಷಾಖ್ಯ ದೇವಿಯರು ಸಜ್ಜನರ ಆಮಯಾದಿಗಳನ್ನ ರೋಗಗಳನ್ನೆಲ್ಲ ಅಳಿದು ಪರಿಹಾರ ಮಾಡಿ ನಮ್ಮನ್ನ ಸಲುಹಲಿ ಅಶ್ವಿನಿ ದೇವತೆಗಳ ಸ್ಮರಣೆ ಮಾಡಿದರೆ ರೋಗಿಗಳ ಪರಿಹಾರ ಅಶ್ವಿನಿ ದೇವತೆಗಳ ವೈದ್ಯರ ಹೆಂಡತಿಯಾದ ಉಷಾದೇವಿಯರ ಸ್ಮರಣೆ ಮಾಡಿದರೆ ವಿಶೇಷವಾಗಿರ್ತಕ್ಕಂಥ ರೋಗಗಳ ಪರಿಹಾರ ನಿಶ್ಚಿತವಾಗಿ ಆಗುತ್ತದೆ ಅಂತ ವೈದ್ಯರ ಸ್ಮರಣೆಯ ಜೊತೆಗೆ ವೈದ್ಯರ ಹೆಂಡತಿಯ ಸ್ಮರಣೆ ಮಾಡಿದರೂ ಕೂಡ ರೋಗಗಳ ಪರಿಹಾರ ಅಂತ ಹೇಳಿದ್ದುಂಟು ದೇವ ವೈದ್ಯರಾದ ಅಶ್ವಿನಿ ದೇವತೆಗಳು ಅವರು ಮರುತ್ತಮಾನ ಮನೆಯ ವೈದ್ಯರು ಅಂತ ಕರೆಸಿಕೊಳ್ತಾರೆ ಮರುತ್ತಮಾನ್ ಅಲ್ಲಿ ಹೇಳುವಾಗ ಮರುತ್ವಾನ್ ಅಂತ ಕರೀತಾರೆ ಮರುತ್ವಾನ್ ಇಂದ್ರ ಮರುತ್ವಾನ್ ಮನೆ ಅಂದ್ರೆ ಇಂದ್ರನ ಲೋಕ ದೇವಲೋಕ ಸ್ವರ್ಗಲೋಕ ಆ ಮನೆಯ ವೈದ್ಯರು ಸ್ವರ್ಗಲೋಕದ ವೈದ್ಯರು ಅಶ್ವಿನಿ ದೇವತೆಗಳು ಅವಳ ರಮಣೀ ಈ ಉಷಾದೇವಿಯರು ಅಂತ ಶ್ರದ್ಧಾಭಕ್ತಿಯಿಂದ ಉಷಾದೇವಿಯರ ಸ್ಮರಣೆ ನಾವು ಮಾಡಿದಾಗ ಸಜ್ಜನರ ರೋಗಗಳೆಲ್ಲ ಪರಿಹಾರ ಮಾಡಿ ಆ ಉಷಾದೇವಿಯರು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ಮಾತಾಡ್ತಾರೆ ಭಗವಂತನ ನಾಮಗಳಿಗೆ ಅಭಿಮಾನಿಯಾದ ದೇವತೆ ನೋಡಿ ಭಗವಂತನ ನಾಮಸ್ಮರಣೆಯ ಮಹತ್ವವನ್ನು ನಾವು ಕೇಳುತ್ತೇವೆ ಶಾಸ್ತ್ರಗಳಲ್ಲಿ ಅಂತಹ ದೇವರ ನಾಮಗಳಿಗೆ ಅಭಿಮಾನಿಯಾದ ದೇವತೆ ಅವಳು ಇನ್ನೊಂದು ಬಾರಿ ಶಬ್ದಾರ್ಥ ನೋಡೋಣ ಪಾಮರರನ ಪವಿತ್ರಗೈಸು ಪಾಮರರಾದ ಮಂದ ಜನರನ್ನ ಪವಿತ್ರೀಕರಿಸ್ತಕ್ಕಂಥ ಶ್ರೀ ಮುಕುಂದನ ಶ್ರೀ ಮುಕುಂದನ ಲಕ್ಷ್ಮೀಪತಿಯಾದವ ಬಾಲ ಮುಕುಂದನ ವಿಮಲವಾದ ಮಂಗಲಮಯವಾಗಿರತಕ್ಕಂಥ ನಾಮಗಳಿಗೆ ಅಭಿಮಾನಿಯಾದ ಉಷಾಖ್ಯ ದೇವಿಯರು ಮತ್ತು ಇವರ್ಯಾರು ಆ ಮರುತ್ವಾನ್ ಆ ಮರುತ್ವಾನ್ ಮನಯ ಆ ಮರುತ್ವಾನ್ ಮನೆಯ ಆ ಸ್ವರ್ಗ ಲೋಕದ ವೈದ್ಯರ ರಮಣಿಯಾದ ಉಷಾಖ್ಯ ದೇವಿಯರು ಪ್ರತಿದಿನದಿ ಭೂಮಿಯೊಳವುಳ್ಳ ಭೂಮಿಯೊಳಗುಳ್ಳ ಭೂಮಿಯೊಳಗಿರತಕ್ಕಂಥ ಅಖಿಲ ಸಜ್ಜನರ ಆ ಮಯಾದಿಗಳ ಅಳಿದು ಸಲಹಲಿ ರೋಗಗಳನ್ನ ಅಳಿದು ರೋಗಗಳನ್ನ ಪರಿಹಾರ ಮಾಡಿ ನಮ್ಮನ್ನ ಸಲಹಲಿ ರಕ್ಷಣೆ ಮಾಡಲಿ ಎಂಬ ಮಾತನ್ನು ಬಹಳ ಚೆನ್ನಾಗಿ ಜಗನ್ನಾಥದಾಸರು ಉಷಾದೇವಿಯರ ಪ್ರಾರ್ಥನೆ ಮಾಡ್ತಾರೆ ನಾವು ಭಕ್ತಿಯಿಂದ ಉಷಾದೇವಿಯರನ್ನ ಪ್ರಾರ್ಥನೆ ಮಾಡತ ಈ ಪದ್ಯವನ್ನು ಪಠನೆ ಮಾಡೋಣ ಪಾಮರರನ ಪವಿತ್ರ ಗಯಿಸುವ ಶ್ರೀ ಮುಕುಂದನ ವಿಮಲ ಮಂಗಲ ನಾಮಗಳಿಗ ಭಿಮಾನಿಯಾದ ಉಷಾಖ್ಯ ದೇವಿಯರು ಭೂಮಿಯೊಳಗುಳ್ಳ ಅಖಿಲ ಸಜ್ಜನರ ಆಮಯಾದಿಗಳ ಅಳಿದುಸಲಹಲಿ ಆಮರುತ್ವಾನ್ ಮನೆಯ ವೈದ್ಯರ ರಮಣಿ ಪ್ರತಿದಿನದಿ ಮುಂದಿನ ಪದ್ಯದಲ್ಲಿ ಭೂದೇವಿಯರ ಸ್ತೋತ್ರ ಮಾಡತಾರ ನೋಡಿ ಭೂದೇವಿಯರು ಅಂದ್ರೆ ನೋಡಿ ಇಲ್ಲಿ ಸ್ತೋತ್ರ ಮಾಡುವ ಭೂದೇವಿಯರು ಅಂದ್ರೆ ವರಾಹದೇವರ ದೇವರ ಹೆಂಡತಿ ಭೂದೇವಿ ಬೇರೆ ಅವಳು ಸಾಕ್ಷಾತ್ ಮಹಾಲಕ್ಷ್ಮಿಯ ಅವತಾರಳು ಭೂರೂಪದ ಮಹಾಲಕ್ಷ್ಮಿ ಪೃಥ್ವಿಗೆ ಅಭಿಮಾನಿಯಾದ ಈ ಲಕ್ಷ್ಮಿಯ ಅವತಾರಳಾದ ಭೂದೇವಿಯ ಸನ್ನಿಧಾನ ಭೂತಳು ಧರಾದೇವಿ ಅಂತ ಕರೀತಾರೆ ಈ ಪೃಥ್ವಿಗೆ ಅಭಿಮಾನಿ ದೇವತೆ ಅವಳು ಭೂದೇವಿ ಒಬ್ಬಳು ಬೇರೆ ಲಕ್ಷ್ಮಿಯ ಅವತಾರಳು ಭೂದೇವಿ ಶ್ರೀ ಭೂ ದುರ್ಗಾ ಆ ಭೂದೇವಿ ಬೇರೆ ಇಲ್ಲಿ ಪೃಥ್ವಿಗೆ ಅಭಿಮಾನಿಯಾದ ದೇವತೆ ಭೂದೇವಿಯರ ಪ್ರಾರ್ಥನೆಯನ್ನು ಮಾಡತಾ ಇದ್ದಾರೆ ನಲವತ್ತೆರಡನೇ ಪದ್ಯದಲ್ಲಿ ಒನ ದಿವಸನೇ ವರಾದ್ರಿಮಿಚ ಯಸ್ತನ್ನ ಚೇತನ ಚೇತನ ಗಂಧದ ಸರೂಪಾದಿಗುಣವ ಪುಷೇ ಮುನಿ ಕುಲೋತ್ತಮ ಕಶ್ಯಪನಿಜನ್ನು ಜೆ ನಿನ್ನಗಾ ನಮಿಪೆ ಎನ್ನವ ಸದ್ಯ ಪಾಲಿಪುದು ಪರಮಾತ್ಮನ ಪರಮಾತ್ಮನರ್ಧಾಂಗಿ ಬಹಳ ಚೆನ್ನಾಗಿ ನೋಡಿ ಸ ವನ ದಿವಸನೇ ವನಧಿ ಅಂದ್ರೆ ಸಮುದ್ರ ಸಮುದ್ರವೇ ಬಟ್ಟೆಯಾಗಿ ಉಳ್ಳವಳೇ ಪ್ರಾರ್ಥನೆ ಮಾಡ್ತಾ ಇದ್ದ ಸಂಸ್ಕೃತದಲ್ಲಿ ವನ ಅಂದ್ರೆ ನೀರು ಹಿಂದೆ ಹೇಳಿದ್ದೇನೆ ಪಯಕ್ಕೀಲಾಲಂ ಅಮೃತಂ ಜೀವನಂ ಭುವನಂ ವನಂ ವನ ನೀರು ವನಧಿ ನೀರಿನ ಕಣಿ ನೀರಿನ ನಿಧಿ ಅದು ಸಮುದ್ರ ವನಧಿ ಸಮುದ್ರ ಸಮುದ್ರವೇ ವಸನೆ ಬಟ್ಟೆಯಾಗಿ ಉಳ್ಳವಳು ಸಮುದ್ರವೇ ಬಟ್ಟೆಯಾಗಿ ಉಳ್ಳವಳು ಭೂದೇವಿಯರು ಆಮೇಲೆ ವರಾದ್ರಿ ನಿಚಯ ಸ್ತನ ವಿರಾಜಿತೇ ವರ ಅತ್ಯಂತ ಉತ್ತಮವಾದ ಶ್ರೇಷ್ಠವಾಗಿರತಕ್ಕಂತಹ ಅದ್ರಿ ಬೆಟ್ಟಗಳ ಸಮೂಹಗಳೆಂಬ ಸ್ತನಗಳಿಂದ ವಿರಾಜಿತಳಾದವಳೆ ಶೋಭಿಸುವವಳೆ ಚೇತನಾಚೇತನ ವಿಧಾರಕೆ ಸಮಸ್ತ ಚೇತನಾಚೇತನ ಪ್ರಪಂಚವನ್ನ ಧರಿಸಿರತಕ್ಕಂಥವಳೆ ಜಡಚೇತನಗಳನ್ನ ಧಾರಣ ಮಾಡಿದವಳೆ ಚೇತನಾಚೇತನ ವಿಧಾರಕೆ ಗಂಧದ ಸ್ವರೂಪಾದಿಗುಣವ ಪುಷೆ ಗಂಧ ರಸ ರೂಪ ಮೊದಲಾದ ಎಲ್ಲ ಗುಣಗಳನ್ನೇ ಶರೀರವಾಗಿ ಹೊಂದಿದವಳೆ ಗಂಧರ ಸರೂಪಾದಿ ಗಂಧರ ಸರೂಪಾದಿ ಗುಣಗಳೇ ಶರೀರವಾಗಿ ಉಳ್ಳವಳೇ ಮುನಿ ಕುಲೋತ್ತಮ ಕಶ್ಯಪನ ನಿಜತನುಜೇ ಮುನಿಕುಲೋತ್ತಮರಾದ ಕಶ್ಯಪ ಮಹರ್ಷಿಗಳ ಮಗಳಾಗಿರತಕ್ಕಂತಹ ಭೂದೇವಿಯೇ ನಿನಗಾನಮೀಪೇ ನಿನಗೆ ಶ್ರದ್ಧಾ ಭಕ್ತಿಯಿಂದ ನಾನು ನಮಸ್ಕಾರ ಮಾಡುತ್ತೇನೆ ಪರಮಾತ್ಮನ ಅರ್ಧಾಂಗಿಯಾದ ಭೂದೇವಿಯೇ ಎನ್ನ ಅವಗುಣಗಳ ಎಣಿಸದೆ ಪಾಲಿಪುದು ನನ್ನ ದೋಷಗಳನ್ನು ನನ್ನ ಅವಗುಣಗಳನ್ನು ಸರ್ವಥ ಎಣಿಸದೇನೆ ನೀನು ನಮ್ಮನ್ನು ರಕ್ಷಣೆ ಮಾಡು ಎಂಬ ಮಾತಿನಲ್ಲಿ ಬಹಳ ಸುಂದರವಾಗಿ ಭೂದೇವಿಯರ ಪ್ರಾರ್ಥನೆಯನ್ನ ಜಗನ್ನಾಥದಾಸರು ಈ ಪದ್ಯದಲ್ಲಿ ಮಾಡಿಕೊಡ್ತಾ ಇದ್ದಾರೆ ನನ್ನ ಅವಗುಣಗಳನ್ನು ನನ್ನ ದೋಷಗಳನ್ನು ಗಮನಿಸದೆ ನಮ್ಮನ್ನು ರಕ್ಷಣೆ ಮಾಡುವಂತ ಅರ್ಥ ಪರಮಾತ್ಮನ ಅರ್ಧಾಂಗಿ ವಿಷ್ಣು ಪತ್ನಿ ನೋಡಿ ವಿಷ್ಣು ಪತ್ನಿಯರಾದ ಭೂದೇವಿಯರು ಇಬ್ಬರು ನಾ ಹಿಂದೆ ಹೇಳಿದಂತೆ ಒಬ್ಬಳು ಭೂರೂಪದ ಮಹಾಲಕ್ಷ್ಮಿಯೇ ಶ್ರೀ ಭೂ ದುರ್ಗೆಯರಲ್ಲಿ ಮೂರು ರೂಪದ ಮಹಾಲಕ್ಷ್ಮಿ ಇನ್ನೊಬ್ಬಳು ವಿಷ್ಣು ಪತ್ನಿಯೇ ಈ ಪೃಥ್ವಿಗೆ ಅಭಿಮಾನಿಯಾದ ದೇವತೆ ಧರಾದೇವಿ ಈ ಸೂಕ್ಷ್ಮ ಪ್ರಮೇಯವನ್ನು ಶ್ರೀಮದ್ ಆಚಾರ್ಯರು ತಿಳಿಸಿಕೊಟ್ಟದ್ದುಂಟು ಮಹಾಭಾರತ ನಿರ್ಣಯ ಮೊದಲಾದ ಗ್ರಂಥಗಳಲ್ಲಿ ಈ ಪೃಥ್ವಿ ತತ್ವಕ್ಕೆ ಅಭಿಮಾನಿಯಾದ ಧರಾದೇವಿಯರಲ್ಲಿಯೂ ಕೂಡ ಭೂರೂಪದ ಮಹಾಲಕ್ಷ್ಮಿಯ ವಿಶೇಷ ಒಂದು ಸನ್ನಿಧಾನ ಆವೇಶ ಇದೆ ಅಂತ ಹೇಳಿದ್ದೂ ಉಂಟು ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡ್ತಾ ಭೂದೇವಿಯ ಸ್ಮರಣೆ ಮಾಡ್ತಾ ಇನ್ನೊಮ್ಮೆ ಶಬ್ದಾರ್ಥ ತಿಳಿಯೋಣ ವನ ದಿವಸನೇ ಸಮುದ್ರವೇ ಸಮುದ್ರವೇ ಉಳ್ಳವಳೆ ವರಾದ್ರಿನಿ ಚಯಸ್ತನ ವಿರಾಜಿತೆ ಉತ್ತಮವಾಗಿರ್ತಕ್ಕಂಥ ಅದ್ರಿ ಬೆಟ್ಟಗಳ ಸಮೂಹವೆಂಬ ಸ್ತನಗಳಿಂದ ವಿರಾಜಿತಳಾದವಳೆ ಶೋಭಿಸುವವಳೆ ಚೇತನ ವಿಧಾರಕೆ ಚೇತನ ಮತ್ತು ಜಡ ಪದಾರ್ಥಗಳನ್ನು ಧಾರಣ ಮಾಡಿದವಳೆ ಗಂಧರ್ವ ಸ್ವರೂಪಾದಿಗುಣವ ಪುಷೆ ಗಂಧರ್ ಆ ಗುಣಗಳೇ ದೇಹವಾಗಿ ಉಳ್ಳವಳೇ ಮುನಿ ಕುಲೋತ್ತಮ ಕಶ್ಯಪನ ನಿಜತನುಜೆ ಮುನಿ ಕುಲಕ್ಕೆ ಉತ್ತಮರಾಗಿರತಕ್ಕಂಥ ಕಶ್ಯಪ ಮಹರ್ಷಿಗಳ ಮಗಳಾಗಿರ್ತಕ್ಕಂತಹ ಭೂದೇವಿಯೇ ಪರಮಾತ್ಮನ ಅರ್ಧಾಂಗಿಯೇ ವಿಷ್ಣು ಪತ್ನಿಯೇ ಭೂರೂಪದ ಅಂದರೆ ಧರಾದೇವಿಯೇ ನಿನಗೆ ಆ ನಮಿಪೆ ಎನ್ನ ಯಾವ ಎನ್ನವ ಗುಣಗಳ ಎಣಿಸದೆ ನಮ್ಮ ದೋಷಗಳನ್ನು ನೀನು ಗಮನ ಕೊಡದೇನೆ ನಮ್ಮ ದೋಷಗಳನ್ನು ನೀನು ಚಿಂತನೆ ಮಾಡದೇನೆ ಪಾಲಿಪುದು ನಮ್ಮನ್ನ ಸಂರಕ್ಷಣೆ ಮಾಡು ಪಾಲಿಸು ಅಂತ ತಿಳಿಸಿಕೊಡ್ತಾ ಇದ್ದಾರೆ ಭಕ್ತಿಯಿಂದ ಪ್ರತಿನಿತ್ಯ ನಾವು ಭೂದೇವಿಯ ಉಪಯೋಗ ಭೂದೇವಿಯ ಅನುಗ್ರಹವಿಲ್ಲದೆ ಹೋದರೆ ನಾವು ಓಡಾಡ್ಲಿಕ್ಕಾಗಲ್ಲ ಕೂಡ್ಲಿಕ್ಕೆ ಆಗಲ್ಲ ನಿದ್ದೆ ಮಾಡಲಿಕ್ಕೆ ಆಗಲ್ಲ ಶಕ್ಯವಿಲ್ಲ ಪ್ರತಿನಿತ್ಯ ಭೂದೇವಿಯ ಪ್ರಾರ್ಥನೆ ಮಾಡುತ್ತೇವೆ ಪಾದಸ್ಪರ್ಶಂ ಕ್ಷಮಸ್ವಮೇ ಆ ಪ್ರಾರ್ಥನೆಯ ಜೊತೆಗೆ ಭೂದೇವಿಯ ಮಹತ್ವವನ್ನು ತಿಳಿಯಿತಾ ಜಗನ್ನಾಥದಾಸರು ಹೇಳಿದ ಮಾರ್ಗದರ್ಶನದಲ್ಲಿ ಭೂದೇವಿಗೆ ನಮ್ಮನ್ನ ಪಾಲಿಸುವಂತ ಶ್ರದ್ಧಾಭಕ್ತಿಯಿಂದ ಇನ್ನೊಮ್ಮೆ ನಮಸ್ಕಾರ ಮಾಡುತ್ತಾ ಈ ಪದ್ಯವನ್ನು ಪಠನೆ ಮಾಡೋಣ ಒನ್ ದಿವಸ ನೆವರಾತ್ರಿತಯಸ್ತನ ವಿಡಾದಿತ ಚೇತನ ಚೇತನ ವಿಧಾರಕೆ ಗಂಧದ ಸ್ವರೂಪ ದಿಗುಣವ ಪುಷೆ ముని కులోత్తమ కశ్యపన నిజతను జ ని నగనమిపె ఎన్నవగుణగలెన్ని సద్య పాడిపుదు పరమాత్మనర్ధాంగి శ్రీకృష్ణార్పణమస్తు